ನಮ್ಮ ಚಾನಲ್ನ ಲೇಟೆಸ್ಟ್ ಅಪ್ಡೇಟ್ಸ್ ನೀವು ಪಡೆಯೋಕ್ಕೋಸ್ಕರ ಇಲ್ಲಿರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ಇದ್ರ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರೀತಿದ್ದೀವಿ. ಈ ವಿಡಿಯೋಲ್ಲಿ ಕಂಪ್ಯೂಟರ್ ಗೇಮ್ಸ್ ಅಂದರೆ ಪಿ ಸಿ ಗೇಮ್ಸ್ನ ಯಾವ ಥರ ಡೌನ್ಲೋಡ್ ಮಾಡೋದು ಅಂತ ನೋಡಿಸ್ತೀನಿ. ಅದು ಆ್ಯಂಡ್ರಾಯ್ಡಲ್ಲಿ ಹೇಗೆ ಡೌನ್ಲೋಡ್ ಮಾಡೋದು ಅಂತ ತೋರಿಸ್ತೀನಿ. ನೋಡ್ತಾನೆ ಇರ್ರಿ, ನನ್ನ ಹೆಸರು ವಿಭಾಗ, ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಟ್ಯೂಟ್ಸ್. ಇವಾಗ ಗೇಮ್ಸ್ನ ಪಿ ಸಿ ಗೇಮ್ಸ್ನ ಯಾವ ಥರ ಡೌನ್ಲೋಡ್ ಮಾಡೋದು ಅಂತ ನೋಡೋಣ. ಫಸ್ಟ್ ನಿಮ್ಮ ಫೇವ್ರೆಟ್ ಬ್ರೌಸರ್ಗೆ ಹೋಗಿ, ನಾನು ಕ್ರೋಮ್ಗೆ ಹೋಗ್ತಾ ಇದ್ದೀನಿ. ಸರ್ಚ್ ಬಾರಲ್ಲಿ ಓಷನ್ ಆಫ್ ಗೇಮ್ಸ್ ಅಂತ ಹೊಡಿರಿ. ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ, ಇಲ್ಲಿ ಫಸ್ಟ್ ಲಿಂಕ್ ಕಾಣಿಸ್ತಾ ಇದೆಲ್ಲ, ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ. ನಾನು ಡೆಸ್ಕ್ಟಾಪ್ ಮೋಡ್ಗೆ ಹಾಕ್ಕೊತೀನಿ. ಡೆಸ್ಕ್ಟಾಪ್ ಮೋಡ್ಗೆ ಹಾಕ್ಕೊಂಡ್ರೆ ನಿಮಗೆ ಎಕ್ಸ್ಟ್ರಾ ಬರುತ್ತೆ. ಡೆಸ್ಕ್ಟಾಪ್ ಮೋಡ್ಗೆ ಹಾಕ್ಕೊಂಡಿದೆ ಅದಂದರೆ ಇಲ್ಲಿ ಮೂರು ಚುಕ್ಕೆ ಕಾಣಿಸ್ತಾ ಇದ್ದಾವಲ್ಲ, ಇಲ್ಲಿ ಆ ಚುಕ್ಕೆ ಮೇಲೆ ನಿಮ್ಗೆ ಗೊತ್ತಿದ್ರೆ ತ್ರೀ ಡಾಟ್ಸ್ ಮೇಲೆ ಇದು ಡೆಸ್ಕ್ಟಾಪ್ ಅಂತ ಇರ್ತದೆ, ಡೆಸ್ಕ್ಟಾಪ್ ಅಂತ ಹಾಕ್ಕೋಬೇಕು ನೀವು. ಈ ಥರ ಬರುತ್ತೆ ಅದ್ರ ಮೈನ್ ಪೇಜ್, ಮೈನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೇಲೆ ನೋಡೋಣ, ಅದೇ ಇಲ್ಲಿ ಹೋಮ್ ಅಂತ ಇದೆ, ಯಾವ್ಯಾವ ಕ್ಯಾಟಗರಿ ಗೇಮ್ಸ್ ಎಲ್ಲ ನಿಮ್ಗೆ ಸಿಗ್ತವೆ ಅಂತ. ಆ್ಯಕ್ಷನ್ನು, ಅಡ್ವೆಂಚರು, ಫೈಟಿಂಗು, ಹರರು, ಶೂಟಿಂಗ್ ಗೇಮ್ಸು, ತಿರ್ಗಿ ವಾರ್ ಗುಣ ಇದ್ದಾವೆ. ನಾನು ಶೂಟಿಂಗ್ ಗೇಮ್ಸ್ ಅನ್ನೋದು ತೊಗೊತಾ ಇದ್ದೀನಿ. ನಿಮ್ಗೆ ಶೂಟಿಂಗ್ ಗೇಮ್ಸನ್ನು ನೋಡ್ಕೊಳೋದಾದ್ರೆ ಇಲ್ಲೆಲ್ಲ ಇದ್ದಾವೆ. ಎಷ್ಟೋ ಥರ ಕಾಲ್ ಆಫ್ ಡ್ಯೂಟಿ 4, IGI 2, ನಾನು ಟೈಟಾನ್ ಫಾಲ್ 2 ಇಲ್ಲಿದೆ. ಟೈಟಾನ್ ಫಾಲ್ 2 ಗೇಮ್ ನಿಮ್ಗೆ ಡೌನ್ಲೋಡ್ ಮಾಡಿ ತೋರಿಸ್ತೀನಿ. ನೀವು ಯಾವುದೇ ಥರ ಅಂತ ಗೇಮನ್ನು ಡೌನ್ಲೋಡ್ ಮಾಡ್ಬೋದು. ಇಲ್ಲಿ ನೋಡಿದ್ರೆ ಗೇಮ್ ಬಗ್ಗೆ ಎಲ್ಲ ಬರೆದಿರುತ್ತೆ, ಗೇಮ್ ಏನು, ಗೇಮ್ ಎಷ್ಟು ಗ್ರಾಫಿಕ್ ಕಾರ್ಡ್ ಇದೆ, ಗೇಮ್ ಹೆಂಗೆ ಆಡೋದು, ಅದಕ್ಕೆ ರೇಟಿಂಗ್ ಎಷ್ಟಿದೆ ಅಂತೆಲ್ಲ ಬರೆದಿರ್ತಾರೆ. ಹಾಗೆ ಸ್ಕ್ರೀನ್ಶಾಟ್ಸ್ಗಳು ಇರ್ತವೆ, ನೀವು ನೋಡ್ಕೋಬೋದು ಯಾವ ಎಷ್ಟು ಕ್ಲಾರಿಟಿ ಅಲ್ಲಿರದೆ ಇದು ಅಂತ. ಇದು 4K ಗೇಮ್ ನಾನು, ಇದು ಸ್ವಲ್ಪ ಹೆವಿ ಇರುತ್ತೆ ಫೈಲು, ಒಂದು 23-24 ಹಂಗೆ ಇರುತ್ತೆ. ಈ ಕೆ ಹಂಗೆ ನೋಡ್ಕೊಂಡ್ರೆ ಫುಲ್ ಕೆಳಗೆ ಹೊರಟೋಗ್ಬಿಡಿ. ಹಂಗೆ ನಿಮ್ಗೆ ಇದು ಯಾವ್ಯಾವ ಈ ಗೇಮು ಯಾವುದಕ್ಕೆ ಸಪೋರ್ಟ್ ಮಾಡುತ್ತೆ ಅಂತ ಗುಣನು ಇಲ್ಲಿ ಬರೆದಿರ್ತಾರೆ ನೋಡಿರಿ. ಇಲ್ಲಿ ಟೆಸ್ಟ್ ವಿಂಡೋಸ್ 764 ಬಿಟ್ಟಿರಬೇಕು. ನಿಮಗೆ ಆಪ್ರೇಟಿಂಗ್ ಸಿಸ್ಟಮ್ ಯಾವ್ದಕ್ಕೆ ಸಪೋರ್ಟ್, ವಿಸ್ತಾಗೆ ಸಪೋರ್ಟ್ ಮಾಡುತ್ತೆ, 7ಗೆ ಸಪೋರ್ಟ್ ಮಾಡುತ್ತೆ, 8ಗೆ ಸಪೋರ್ಟ್ ಮಾಡುತ್ತೆ, 8.1, 10 ಇಷ್ಟು ಸಪೋರ್ಟ್ ಮಾಡುತ್ತೆ. ನಿಮಗೆ ಪ್ರೊಸೆಸರ್ ಯಾವ್ದಿರಬೇಕು ಅಂದರೆ ಸ್ಮೂತಾಗಿ ರನ್ ಆಗೋಕ್ಕೆ i3 ಪ್ರೊಸೆಸರ್ ಇರಬೇಕು. ರ್ಯಾಮ್ ಮಿನಿಮಮ್ 8 GB ಇರಬೇಕು. ಇದು ಗೇಮ್ ಸೈಜ್ ಬಂದುಬಿಟ್ಟು 23.2 GB ಅಂತ ಇದೆ. ನಿಮಗೆ ಹಾರ್ಡ್ ಡಿಸ್ಕಲ್ಲಿ 30 GB ಫ್ರೀ ಇರಬೇಕು ಅಂತ ಅಂತಿದೆ. ಯಾಕಂದರೆ ಇದು ಕಂಪ್ರೆಸ್ ಮಾಡಿ ಇಟ್ಟಿರ್ತಾರೆ, ಅದು ಅನ್ಝಿಪ್ ಮಾಡಿದಾಗ ಇಷ್ಟಾಗುತ್ತೆ, 30 ಆಗುತ್ತೆ. ಓಕೆ, ಫುಲ್ ಇಲ್ಲಿ ಕೆಳಗಡೆ ನೋಡ್ಕೊಂಡಿದ್ರೆ ಇಲ್ಲಿ ಬ್ಲೂ ಆಲ್ ಕಾಣಿಸ್ತಾ ಇದೆಲ್ಲ. ಇದು ಇದನ್ನು ಪ್ರೆಸ್ ಮಾಡಿ ಲೋಡ್ ಆಗುತ್ತೆ. ಒಂದು 5 ಸೆಕೆಂಡ್ಸ್ ಕಾಯಿರಿ, ಆಟೋಮೆಟಿಕ್ ಅದೇ ಡೌನ್ಲೋಡ್ ಅಂತ ಕೊಡುತ್ತಿಲ್ಲಿ. ನೋಡಿ, ಲೋಡ್ ಆಗ್ತಾ ಇದೆ, ಡೌನ್ಲೋಡಿಂಗ್ ಆಯಿತು, ಸ್ಟಾರ್ಟ್ ಆಯಿತು. ನೋಡ್ರಿ, ಆಗ್ತಾ ಇದೆ. ಫ್ರೆಂಡ್ಸ್, ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡಬೇಡಿ. ನಿಮ್ಗೆ ಏನಾರು ಡೌನ್ಲೋಡ್ ಮಾಡಬೇಕಾದ್ರೆ ಏನೋ ಪ್ರಾಬ್ಲಮ್ ಬಂದರೆ ಕೆಳಗಡೆ ಕಾಮೆಂಟ್ ಹಾಕಿ, ನಾನು ಪಕ್ಕ ನಿಮ್ಮ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿಕೊಡ್ತೀನಿ. ದಿಸ್ ಇಸ್ ಯುವರ್ ವಿವೇಕ್ ಬಾಗನ್ ಸೈನಿಂಗ್ ಆಫ್. ಐ ಆಮ್ ಸೀನ್ ಯುವರ್ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.